ಹಾಯ್, ನಾನು ಫ್ಯೂ ಡೇಸ್ ಬ್ಯಾಕ್ ಒಂದು ನೈಟ್ ಡ್ರೈವ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸ್ವಲ್ಪ ವ್ಯೂಸ್ ಏನೋ ಬಂತು, ಬಟ್ ಇವತ್ತೊಂದು ಪ್ರಾಕ್ಟಿಕಲ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತು ಶಿರ್ಸಿ ಟು ಬೆಂಗಳೂರು ಬರ್ತಾ ಇರೋದು. ಸೊ ನಿಮಗೆ ಹೇಗೆ ಇರುತ್ತೆ ಅಂತ ನಾನು ಜಸ್ಟ್ ತೋರಿಸ್ತೀನಿ ಕೆಲವೊಂದು ವಿಡಿಯೋ ಕ್ಲಿಪ್ಪನ್ನು. ಸೊ ನೋಡಿ, ನಾನು ಆಲ್ರೆಡಿ ಒಂದು ಶಾರ್ಟನ್ನು ರೆಕಾರ್ಡ್ ಮಾಡಿದ್ದೀನಿ. ಎಷ್ಟು ಲೈಟು ಕಣ್ಣಿಗೆ ಹೊಡಿಯುತ್ತೆ ಅಂದರೆ, ಕೆಲವೊಬ್ಬರು ಹೈ ಬೀಮಲ್ಲೇ ಓಡಿಸ್ತಾರೆ, ಏನೂ ಕಾಣಲ್ಲ ಆ ಥರದ್ದು. ನಾನು ಕೆಲವೊಂದಿಷ್ಟು ಸ್ಮಾಲ್ ಸ್ಮಾಲ್ ಕ್ಲಿಪ್ಪನ್ನು ಇದು ಮಾಡಿದ್ದೀನಿ. ಸೊ ನೋಡಿ, ನಿಮಗೂ ಕೂಡ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾಲೆಜ್ ಬರ್ಬೋದು ಹೆಂಗಿರುತ್ತೆ ಅಂತೇಳ್ಬಿಟ್ಟು. ಈ ರೋಡ್ ಬಂದುಬಿಟ್ಟು ಸಾಗರದಿಂದ, ಇದು ಸಾರಿ, ಸಿದ್ದಾಪುರದಿಂದ ಸಾಗರ ಬರುವಂಥ ರೋಡ್ ಇದು. ಇಲ್ಲಿ ನೋಡಿ, ಇದು ರೇಡಿಯಂ ಕೂಡ ಹಾಕಿಲ್ಲ ಈ ರೋಡ್ಗಳಿಗೆ. ಲೈಕ್ ಈ ಕಡೆ ಲೆಫ್ಟಲ್ಲಿ ಕೂಡ ಕೆಲವೊಂದು ಕಡೆಗಿದೆ ನೋಡಿ, ಇಲ್ಲಿದೆ ಲೆಫ್ಟಲ್ಲಿ. ಸೊ ಮಿಡ್ ರೋಡ್ ಮಿಡ್ಲಲ್ಲಿ ವೈಟ್ ಫಟ್ ಇರುತ್ತೆ, ಅದನ್ನು ಕೂಡ ಇಲ್ಲ. ಇದರಲ್ಲಿ ಸ್ವಲ್ಪ ಜಡ್ಜ್ಮೆಂಟ್ ಮಾಡ್ಕೊಂಡು ನೋಡಿ, ಇವಾಗ ಲೈಟ್ ಹೆಂಗೆ ಹೊಡಿಯುತ್ತೆ ಇದರಲ್ಲಿ. ಸೊ ಇನ್ನೊಂದು ಈ ಥರ ಮುಂದೆ ಒಂದು ಕಾರ್ ಹೋಗ್ತಾಯಿದೆ ನೋಡಿ. ಸೊ ಆ ಕಾರಿಂದ ನೀವೊಂದು 100 ಮೀಟರ್ಷ್ಟು ನೀವು ಹಿಂದೆ ಇದ್ದರೆ ನಿಮಗೆ ಡ್ರೈವ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಹಂಪ್ ಏನಾದ್ರೂ ಬಂತು ಅಂತ ಹೇಳಿದ್ರೆ ಅವನು ಬ್ರೇಕ್ ಆದ ಕೂಡಲೇ ನೀವು ಗಾಡಿನ ಸ್ಲೋ ಮಾಡಿ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಕೆಲವೊಂದು ಕಡೆ ಇದು ರೈಟು, ಲೈಕ್ ಸಾರಿ, ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಸೊ ಇವು ನೋಡಿ, ಲೈಟ್ ನೋಡಿ ಹೆಂಗೆ ಹೊಡಿತಾ ಇದೆ, ಏನೂ ಕಾಣ್ತಾ ಇಲ್ಲ. ಇದನ್ನು ಈ ಥರ ಲೈಟ್ ಬಂದಂಗೆ ಏನು ಮಾಡಬೇಕು ಅಂದರೆ, ಸ್ವಲ್ಪ ನೀವು ಡಿಪುಟಿಮು ಮಾಡಿ, ಇನ್ ಕೇಸ್ ಅವ್ರೇನಾದ್ರು ಇದು ಮಾಡಿಲ್ಲ ಅಂತ ಹೇಳಿದ್ರೆ ಸ್ಟ್ರೈಟಾಗಿ ಲೈಟಿಗೆ ನೋಡಬೇಡಿ. ಸೊ ನೀವು ಲೆಫ್ಟಿಗೆ ನೋಡಿದರೆ, ಸೊ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಜಸ್ಟ್ ಕ್ರಾಸ್ ಮಾಡಿ ನೋಡಿದರೆ ನಿಮಗೆ ರೋಡ್ ಆ ಮೊಮೆಂಟಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬಿಡ್ಬೇಕು, ಈ ಥರ ರೋಡ್ ಇದೆ, ನಾನು ಹಿಂಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು, ನೈಟಲ್ಲಿ ಸ್ಪೀಡ್ ಓವರಾಗಿ ಹೋಗೋದು ಬೇಕಾಗಿಲ್ಲ. ನೋಡಿ ಇದು ಎಷ್ಟು ಬರ್ತಾಯಿದೆ ಅಂದರೆ ಲೈಟು ನೋಡಿ, ಇವರೆಲ್ಲ ಇದೇ ಮಾಡೋಲ್ಲ ನೋಡಿ. ಹಿಂಗೆ ಕ್ಯಾಮ್ರಾಗೆ ಇಷ್ಟು ಹೊಡಿತಾ ಇದೆ ಅಂದರೆ ಸೇಮ್ ಇದು ಕಣ್ಣಿಗೂ ಕೂಡ ಇಷ್ಟೇ ಹೊಡಿಯುತ್ತೆ, ಏನೂ ಕಾಣಲ್ಲ ಇದ್ರಲ್ಲಿ ನೋಡಿ ಎಷ್ಟು ಹೊಡೆದಿರುತ್ತೆ ಅಂತೇಳ್ಬಿಟ್ಟು. ಈ ಥರ ರೋಡಲ್ಲೆಲ್ಲ ಲೈಕ್ ಟೂ ವೇ ಇರುತ್ತೆ ಇದ್ರು, ಲೈಕ್ ಇದು ಸಿಂಗಲ್ ರೋಡು, ರೋಡ್ ಸ್ವಲ್ಪ ಅಗಲನೇ ಇರುತ್ತೆ, ಬಟ್ ಎರಡು ಸೈಡಿಂದ ವೆಹಿಕಲ್ಸ್ಗಳು ಬರ್ತಾ ಇರುತ್ತೆ. ಇಟ್ಸ್ ಇಟ್ಸ್ ನಾಟ್ ಲೈಕ್ ಒನ್ ವೇ. ಸೊ ಯಾವುದೇ ಕಾರಣಕ್ಕೂ ನೀವು ಕಾನ್ಸಂಟ್ರೇಷನ್ ಮಾತ್ರ ಕಡಿಮೆ ಮಾಡಬಾರ್ದು. ಸೊ ಇನ್ ಕೇಸ್ ನೋಡಿ, ಅವನು ಮುಂದಿನ ವೆಹಿಕಲ್ನ ಅವನು ಬ್ರೇಕ್ ಅಪ್ಲೈ ಮಾಡಿದರೆ ಹಿಂದ್ಗಡೆ ಅವನು ಬ್ರೇಕಿಂಗ್ ಲೈಟು ಸ್ಪಾರ್ಕ್ ಆಗ್ತಿದ್ದು ನೋಡಿ. ಇವಾಗ ಇರೋ ರೋಡಲ್ಲಿ ಸ್ವಲ್ಪ ವೈಟ್ ಪಟ್ಟಿ ಇದೆ. ಸೊ ನಿಮಗೆ ಜಡ್ಜ್ಮೆಂಟ್ ಗೊತ್ತಾಗುತ್ತೆ ಕ್ಲೀನಾಗಿ, ಇಷ್ಟು ವೈಟ್ ಪಟ್ಟಿಗಿಂತ ಲೆಫ್ಟ್ ಸೈಡಲ್ಲಿ ನೀವು ಇದ್ಬಿಟ್ರೆ ಕರೆಕ್ಟಾಗಿ ಹೋಗ್ಬಿಡ್ಬೋದು. ಇದು ನಾನು ಡ್ರೈವ್ ಮಾಡ್ತಾನೆ ಮಾಡಿರೋದು ನೋಡಿ, ಇದು ಎಷ್ಟು ಲೈಟ್ ಹೊಡಿಯುತ್ತೆ ನೋಡಿ ನೋಡಿ. ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ, ಈ ವೈಟ್ ಪಟ್ಟಿ ಈ ಕಡೆ ಲೆಫ್ಟಲ್ಲೂ ಕ್ರಾಸ್ ಆಗ್ಬಿಡ್ತು, ಆ ಕಡೆಗೂ ಕ್ರಾಸ್ ಆಗ್ತಿರ್ತಾರೆ, ಆರಾಮಾಗಿ ನೀವು ಓಡಿಸ್ಬೋದು ನೋಡಿ. ಲೈಟ್ಗಳು ನೋಡಿ ಹಿಂಗೆ ಹೊಡಿಯುತ್ತೆ. ಇಲ್ಲೆಲ್ಲ ರೇಡಿಯಂ ಇದೆ ನೋಡಿ, ಇಲ್ಲಿ ಇವಾಗ ನೋಡಿ ಅವ್ರು ಬ್ರೇಕ್ ಅಪ್ಲೈ ಮಾಡ್ಕೊಳ್ಳೆ ಗೊತ್ತಾಗುತ್ತೆ ಈ ಥರ ಲೈಟ್ ಬಂದುಬಿಡುತ್ತೆ. ಸೊ ಇಲ್ಲಿ ರೇಡಿಯಂ ಇದೆ. ಸೊ ಇದರಿಂದ ಅಡ್ವಾಂಟೇಜ್ ಏನಂದರೆ, ರೋಡ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ಕರ್ವ್ ಇದ್ದರೆ ಕರ್ವ್ ಗೊತ್ತಾಗುತ್ತೆ, ಇಲ್ಲಾಂದರೆ ನೀವು ಸ್ಪೀಡ್ ಇನ್ ಕೇಸ್ ಏನಾದ್ರು ಓವರ್ ಸ್ಪೀಡ್ ಆಗಿದ್ದರೆ ಆ ಕಡೆಗೆ ಸ್ಟ್ರೈಟಾಗಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ, ಫುಲ್ಲು ಈ ಕಡೆ ವೈಟ್ ಪಟ್ಟಿನೂ ಇದೆ, ಆ ಕಡೆ ಈ ಕಡೆ ಇದು ಲೈಕ್ ರೇಡಿಯಂ ಕೂಡ ಇದೆ. ಇದು ನಾನು ಇಲ್ಲಿ ನಿಲ್ಲಿಸಿರೋದು ಗಾಡಿ, ಅಂದರೆ ನಿಲ್ಲಿಸಿದಾಗ ನಾವು ಹೇಗೆ ಮೇನ್ ರೋಡಿಗೆ ತೊಗೋಬೇಕು ಅಂತೇಳ್ಬಿಟ್ಟು. ಒಂದು ಸಲ ನೀವು ಸಡನ್ನಾಗಿ ಗಾಡಿ ತೊಗೊಳ್ಳೇಬೇಡಿ, ಒಂದು ಸಲ ಇಂಡಿಕೇಟರ್ ಹಾಕ್ಬಿಟ್ಟು ಜಸ್ಟ್ ಯಾವುದಾದ್ರು ವೆಹಿಕಲ್ ಬರ್ತಾ ಇದೆಯಾ ಅಂತ ಒಂದು ಸಲ ನೋಡ್ಕೊಂಡು ಮೂವ್ಬೇಡಿ. ಯಾಕಂದರೆ ಹಿಂದ್ಗಡೆ ಇನ್ ಕೇಸ್ ಏನಾದ್ರು ಮೇನ್ ರೋಡ್ ಆಗಿದ್ದಿದ್ರೆ ಕೆಲವೊಬ್ಬರು ತುಂಬಾ ಸ್ಪೀಡಾಗಿರ್ತಾರೆ. ಸೊ ಅವಾಗ ಅವನಿಗೂ ಕೂಡ ಹಿಂದ್ಗಡೆಯಿಂದ ಬಂದವನಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಇಲ್ಲಿ ಒನ್ ವೇ ಇರುವಂಥದ್ದು, ಇದು ಸಾಗರ ಟು ಶಿವಮೊಗ್ಗ ರೂಟ್ ಇದು. ಇಲ್ಲಿ ನೀವು ಆರಾಮಾಗಿ ಯಾವುದೋ ಒಂದು, ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ಕೂಡ ಎರಡು ಡಬಲ್ ರೋಡ್ ಇದೆ ಒಂದು ಸೈಡ್ ಅದನ್ನೇ. ಸೊ ನೀವು ಯಾವುದೋ ಒಂದು ಬದಿ ಸ್ಟ್ರೈಟಾಗಿ ಹೋಗ್ಬೋದು, ಅಂದರೆ ಮಿಡ್ಲಲ್ಲಿ ಲೈಕ್ ಮಿಡ್ಲಲ್ಲಿ ಓಡಿಸ್ಬೇಕು. ಲೈಕ್ ಆ ವೈಟ್ ಪಟ್ಟಿ ಲೆಫ್ಟಲ್ಲ ಇರಲಿ, ಆ ಕಡೆ ರೈಟ್ ಸೈಡಲ್ಲಿ ಇರಲಿ, ಯಾವುದೋ ಒಂದು ಲೇನ್ ಇಟ್ಕೊಂಡು ಹೋಗ್ತಾ ಇದೆ. ಅಂದರೆ ಹಿಂದ್ಗಡೆಯಿಂದ ಯಾವುದೋ ಬಂದರೂ ಕೂಡ ನಿಮಗೆ ಇದೇ ಸ್ಪೀಡಲ್ಲೇ ಅವನು ಹೋಗಿರ್ತಾರೆ. ಸೊ ನೀವು ಒಂದು ಸಲ ಲೆಫ್ಟಲ್ಲಿ ಬರೋದು, ಕೆಲವೊಬ್ಬರು ಓಡಿಸ್ತಾ ಇರ್ತಾರೆ ಮಧ್ಯದಲ್ಲಿ. ಇಲ್ಲೂ ನೋಡಿ ಕ್ಲೀನಾಗುತ್ತೆ, ರೇಡಿಯಂ ಇದೆ.
ಹಂಗಾಗಿಲ್ಲ ಇದು ಇದು ಮಾಡಿರೋದು ಸೊ ನಾನು ಡ್ರೈವ್ ಮಾಡ್ಕೊಂಡು ಮಾಡಿದ್ದು ಇದು ಸೊ ಅಷ್ಟೊಂದೇನೋ ಇದಾಗಲಿಲ್ಲ ಇನ್ನೊಂದು ಸೊ ಅಷ್ಟೊಂದೇನೋ ನಾನು ಇದು ಮಾಡಲಿಲ್ಲ ಲೈಕ್ ನೋಡಿ ಇದು ನಾನು ಸೊ ಆಲ್ಮೋಸ್ಟ್ ಇದ್ರೆ ನಾನು 10-15 kilometers ಇರ್ಬೋದು ಡಿಸ್ಟೆನ್ಸು ಅಂದರೆ ಮೇನ್ ರೋಡಿಂದ ನಾನು ಕಾರ್ ನಿಲ್ಲಿಸೋದಕ್ಕೆ ಕಾರ್ ನಿಲ್ಲಿಸಬೇಕಿದ್ರು ಕೂಡ ಇದಕ್ಕೆ ಲೈಕ್ ಇಂಡಿಕೇಟರ್ ಕಂಪಲ್ಸರಿ ಹಾಕಿರ್ಬೇಕು ಬ್ಲಿಂಕ್ ಆಗ್ತಾ ಇರುತ್ತೆ ಸೊ ಹಿಂದ್ಗಡೆಯಿಂದ ಬರ್ತಾ ಇರೋರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಅಲ್ಲಿ ಗಾಡಿ ಇದೆ ಅಂತ ಹೇಳ್ಬಿಟ್ಟು ಮತ್ತು ಇಷ್ಟೊಂದು ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾದ್ರೆ ನಿಮಗೆ ಹಿಂದೆ ಬಂದಿದ್ದ ಯಾರೋ ಬಂದು ಕೂದುತ್ತಾರೆ ಅಂತ ಅನ್ನುವಂಥದ್ದೇನು ಭಯ ಇರುತ್ತೆ ರೋಡು ನಾನೆಲ್ಲ ಎಕ್ಸಾಕ್ಟಾಗಿ ನೆನಪಿಟ್ಕೊಳ್ಳಿಕ್ಕಿಲ್ಲ ಈ ಥರ ಬಸ್ಸಸ್ ಎಲ್ಲ ಇರುತ್ತಲ್ವ ಸೊ ನೀವೇನಾದ್ರು ಓವರ್ಟೇಕ್ ಮಾಡ್ತೀರಂದ್ರೆ ಸ್ವಲ್ಪ ಲೆಂಗ್ತ್ ಜಾಸ್ತಿ ಇರುತ್ತೆ ಸೊ ಆ ಮೂಮೆಂಟಲ್ಲಿ ಮಾತ್ರ ಸ್ವಲ್ಪ ಸ್ಪೀಡಾಗಿ ಓಡಿಸ್ಕೊಂಡು ಹೋಗಿ ನೋಡಿ ಇವಾಗ ಇಂಡಿಕೇಟರ್ ಹಾಕಿರಲೇಬೇಕು ಲೈಟಿಂಗ್ ಸ್ವಲ್ಪ ಆ ಗಾಡಿ ಮೇಲೆ ಸ್ವಲ್ಪ ಸ್ಪೀಡಾಗಿ ಹೋಗ್ಬಿಟ್ಟು ಆಮೇಲೆ ಮತ್ತೆ ಲೆಫ್ಟಿಂದ ಇಂಡಿಕೇಟರ್ ಹಾಕೊಂಡು ಜಾಗ ಇದೆ ಅಂತ ಹೇಳ್ಬಿಟ್ಟು ನುಗ್ಸೋಕೆ ಹೋಗ್ಬಿಡಿ ಇನ್ ಕೇಸ್ ನಿಮ್ಮೇನಾದ್ರು ತೊಗೊಂಡಿದ್ರು ಲೈಟನ್ನು ಒಂದ್ಸಲ ಡಿಮ್ ಮಾಡಿಬಿಟ್ಟೇ ಗಾಡಿ ತೊಗೊಂಡೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಈ ವೆಹಿಕಲ್ನವರು ಅವನು ಬಸ್ನವನು ಕೂಡ ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇರ್ತಾನೆ
ಲೆಫ್ಟಲ್ಲಿ ಜಾಗ ಇದೆ ಅಂತೇಳ್ಬಿಟ್ಟು ಅವನು ಜಗ್ತಾ ಇರ್ತಾನೆ. ಸೊ ಇನ್ ಕೇಸ್ ಏನಾದ್ರು ನೀವು ಸ್ಪೀಡಾಗಿ ಜಗ್ಗಿದ್ರೆ ಇಮಿಡಿಯೇಟ್ಲಿ ಒಂದು ಟರ್ನ್ ಲೆಫ್ಟಿಗೆ ತೊಗೊಂಡ್ಬಿಟ್ರೆ ನಿಮ್ಗೆ ಅಲ್ಲಿ ಜಾಗ ನೀರಲ್ಲ ಹೋಗಿ ನೀವು ಕೂತ್ಬೇಕಾಗುತ್ತೆ. ಸೊ ಈ ಥರ ಇದು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇದು ಮಾಡಿ. ಇಲ್ಲೂ ಇಲ್ಲೂ ಕೂಡ ಅಷ್ಟೇ, ನೀವು ಡಿಪು ಡಿಮು ಮಾಡಿಬಿಟ್ರೆ ಅವ್ನಿಗೆ ಗೊತ್ತಾಗುತ್ತೆ ಹಿಂದ್ಗಡೆಯಿಂದ ಯಾವುದೋ ಒಂದು ವೆಹಿಕಲ್ ಬರ್ತಾ ಇದೆ, ನೀವು ಲೆಫ್ಟಲ್ಲೇ ಹೋಗ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಇನ್ ಕೇಸ್ ಅವನೇನಾದ್ರು ಸಡನ್ನಾಗಿ ಲೆಫ್ಟ್ ತೊಗೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ, ನೀವೇನಾದ್ರು ಸ್ಪೀಡ್ ಇದೆ. ಆಮೇಲೆ ಈ ಥರ ಹಂಪ್ಸ್ ಇದ್ದಾಗ ಇವನ್ ಎಕ್ಸಾಕ್ಟಾಗಿ ಹಿಂದ್ಗಡೆ ಏನೇನು ಗಾಡಿ ತೊಗೊಂಡು ಹೋಗ್ಬೇಡಿ. ಇನ್ ಕೇಸ್ ಏನಾದ್ರು ಗಾಡಿ ಲೈಕ್ ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಲೆಫ್ಟಲ್ಲೋ ಆವಾಗ ಅವನಿಗೆ ಗುದ್ದುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಅವನಿಗೆ ತಪ್ಪಿಸಿ ಎಲ್ಲಾದ್ರೂ ಜಾಗ ಇದ್ದರೆ ಇದು ಮಾಡ್ಕೊಂಬಿಡಿ, ಲೆಫ್ಟ್ ಆದರೂ ಪರವಾಗಿಲ್ಲ ರೈಟ್ ಆದರೂ ಪರವಾಗಿಲ್ಲ. ನೈಟಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನಿಮಗೆ ಎದುರುಗಡೆಯಿಂದ ಇನ್ ಕೇಸ್ ಸಿಂಗಲ್ ರೋಡ್ ಇದ್ದಾಗ ಎದುರುಗಡೆಯಿಂದ ವೆಹಿಕಲ್ ಬಂದರೆ ಆ ಲೈಟ್ ಕಂಡುಬಿಡುತ್ತೆ ನಿಮಗೆ. ಸೊ ನಾನೇನು ಅಷ್ಟೊಂದೇನೋ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಾಡಿಲ್ಲ, ನಾನು ಡ್ರೈವ್ ಮಾಡ್ಕೊಂಡು ಬರ್ತಾ ಇರಬೇಕಿದ್ರೆ ಸ್ವಲ್ಪ ಕೆಲವೊಂದು ಇದನ್ನು ರೆಕಾರ್ಡ್ ಮಾಡ್ಕೊಂಡಿರೋದು. ಈವನ್ ನೀವು ಯಾವುದೇ ವೆಹಿಕಲನ್ನು ಓವರ್ಟೇಕ್ ಮಾಡಬೇಕಿದ್ರೆ ನೈಟಲ್ಲಿ ಹಾರ್ನ್ ಮಾಡಬೇಕಂತ ಏನಿಲ್ಲ, ಲೈಕ್ ಡಿಪು ಡಿಪು ಮಾಡಿದ್ರೆ ಸಾಕಾಗುತ್ತೆ, ಅದು ಗೊತ್ತಾಗುತ್ತೆ. ಯಾಕಂದರೆ ನೈಟಲ್ಲಿ ಎಲ್ಲ ಗಾಡಿ ಓಡಿಸೋದು ಬರೀ ಲೈಟ್ ಮೇಲೇ. ಇನ್ನೊಂದು ಈ ಲಾರಿಯವರು, ಲಾರಿಯವರು ಬಂದುಬಿಟ್ಟು ತುಂಬ ಚೆನ್ನಾಗಿ ಓಡಿಸ್ತಾರೆ, ಲೈಕ್ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಯಾಕಂದರೆ ಗಾಡಿಗಳು ಒಂದು ಸ್ಪೀಡಾಗಿ ಹೋಗಲ್ಲ, ಲೈಕ್ ಕಾರು ಬಸ್ಸು ಅದನ್ನು ಹೋಗಲ್ಲ. ಸೊ ಯಾವುದೋ ಒಂದು ಲೇನನ್ನು ಇಟ್ಕೊಂಡು ಅವರು ಲೇನಲ್ಲಿ ಹೋಗ್ತಾ ಇರ್ತಾರೆ, ಮಿಡ್ಲಲ್ಲಿ ಆದರೆ ಮಿಡ್ಲು, ಲೆಫ್ಟಲ್ಲಿ ಆದರೆ ಲೆಫ್ಟ್ ಅವ್ರು ಹೋಗ್ತಾ ಇರ್ತಾರೆ. ಸೊ ಜಾಸ್ತಿ ನಿಮಗೆ ರಿಸ್ಕ್ ಅಂತ ತಂದುಕೊಡೋರು ಅಂದರೆ ಈ ಬಸ್ನವರು ಮತ್ತು ಕಾರ್ನವರು. ಸೊ ಇದೆರಡನ್ನು ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಸೊ ಆರಾಮಾಗಿ ನೀವು ಸೇಫ್ ಡ್ರೈವ್ ಮಾಡ್ಬೋದು. ಬಸ್ನವರು ಕೂಡ ತುಂಬ ರಾಶಿಯಾಗಿ ಓಡಿಸ್ತಾರೆ, ಇವನ್ ಕಾರ್ನವ್ರು ಬಿಡಿ ಆಬ್ವಿಯಸ್ಲಿ ಓಡಿಸಿ ಓಡಿಸ್ತಾರೆ. ಅಂದರೆ ಸ್ಪೀಡ್ ಜಾಸ್ತಿ ಇರುತ್ತೆ ಅಂದರೆ ಗಾಡಿ ಸಮಯ. ಇನ್ನೊಂದು ಇದು ಬ್ಯಾರಿಕೇಡ್ ಹಾಕಿರ್ತಾರೆ ಕೆಲವೊಂದು ಕಡೆಗೆ, ಸೊ ಅಲ್ಲಿ ನೀವು ಗಾಡಿ ಸ್ಲೋ ಮಾಡಲೇಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ಸಿಟಿ ಬಂದಾಗ ಬ್ಯಾರಿಕೇಡ್ ಲೈಕ್ ಆ ಥರ ಹೋದ ಸ್ಟ್ರೇಟಾಗಿ ಹೋದ್ರೆ ಹೊಡೆಯುತ್ತೆ, ನೀವು ಸ್ವಲ್ಪ ಸ್ಲೋ ಮಾಡಿ ಹೊಡೆದ್ರೆ ಹೋಗ್ಬೋದು, ಆ ಥರ ಇರುತ್ತೆ. ಇನ್ನೊಂದು ನಾನು ಅಷ್ಟೊಂದು ಡೀಟೇಲಾಗಿ ಒಂದೊಂದೇ ಶಾರ್ಟನ್ನು ಕ್ಲೀನಾಗಿ ಮಾಡಲಿಕ್ಕೆ ಹೋದರೆ ನಮಗೇನೋ ಅಷ್ಟೊಂದೇನೋ ಇನ್ಕಮ್ ಬರೋಲ್ಲ, ಯಾರಿಗೋ ಹೆಲ್ಪ್ ಆಗಲಿ ಅಂತೇಳಿ ನಾನು ಮಾಡ್ತಾ ಇರೋದು. ಕಲಿಯವರಿಗಾದರೂ ಅಟ್ಲೀಸ್ಟ್ ಒಂದಿಷ್ಟು ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡ್ತಾ ಇರೋದು. ನೋಡಿ ಈ ಥರ ವೆಹಿಕಲ್ ಲೈಕ್ ಇದು ನಾರ್ಮಲಿ ಬಂದುಬಿಟ್ಟು ಈ ಟೋಲ್ ಗೇಟ್ ಇರುತ್ತಲ್ವ ಅಲ್ಲಿ ಈ ಥರ ವೆಹಿಕಲ್ಗಳು ಜಾಮ್ ಆಗಿಬಿಡ್ತವೆ. ಇಲ್ಲೂ ಕೂಡ ಅಷ್ಟೇ, ನೀವು ಯಾವುದೋ ಒಂದು ಸ್ಟ್ರೇಟ್ ಯಾವುದೋ ಒಂದು ಲೇನನ್ನು ಅದೇ ಲೇನಲ್ಲಿ ವೆಹಿಕಲನ್ನು ಮೂವ್ ಮಾಡ್ತಾ ಇರಿ. ಅಂದರೆ ಎಲ್ಲೋ ಒಂದು ಜಾಗ ಸಿಕ್ತು ಅಂತೇಳ್ಬಿಟ್ಟು ಸಡನ್ನಾಗಿ ಲೆಫ್ಟಿಗೆ ಜಗೋದು ರೈಟಿಗೆ ಜಗೋದು ಮಾಡಬೇಡಿ. ಯಾಕಂದರೆ ಹಿಂದಿಗೆ ಬೋದೇನೋ ಅಲ್ಲಿ ರೋಡ್ ಖಾಲಿ ಇದೆ ಅಂತೇಳ್ಬಿಟ್ಟು ಅವನು ಯಾವುದೋ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವ್ನು ಬರ್ತಾ ಇರ್ತಾನೆ, ನೀವು ಸಡನ್ನಾಗಿ ಇದು ಮಾಡಿದ್ರೆ ಅವ್ನು ಬಂದು ಗುದ್ದುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟು ಈ ಟೋಲ್ಗಳಿಗೆಲ್ಲ ಇವಾಗೆಲ್ಲ ಫಾಸ್ಟ್ಯಾಗ್ ಮಾಡಿದ್ದಾರೆ ಎಲ್ಲ ಕಡೆಗೂ. ಇನ್ ಕೇಸ್ ಏನಾದ್ರು ಕೆಲವೊಂದು ಕಡೆ ಇನ್ ಕೇಸ್ ಏನಾದ್ರು ಕ್ಯಾಶ್ ಏನಾದ್ರು ಇತ್ತು ಅಂತೇಳಿದ್ರೆ ಕ್ಯಾಶನ್ನು ಸಪ್ರೇಟಾಗಿ ಅದಕ್ಕೆ ಟೋಲಿಗೆ ಎಷ್ಟು ಬೇಕೋ ಕ್ಯಾಶನ್ನು ಎತ್ತಿಟ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನೀವು ಮುಂಚೆನೇ ಇವನ್ ನೀವು ಫಾಸ್ಟ್ಯಾಗ್ ಆದರೂ ಕೂಡ ಅದರಲ್ಲಿ ಬ್ಯಾಲೆನ್ಸ್ ಇದೆಯಲ್ಲ ಅಂತ ಮುಂಚೆನೇ ಚೆಕ್ ಮಾಡ್ಕೊಂಬಿಡಿ. ನೆಕ್ಸ್ಟು ಅಲ್ಲೋಗಿ ಅವನ್ನ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮತ್ತು ಅವನು ಫಾಸ್ಟ್ಯಾಗ್ ಇದು ಬ್ಯಾಲೆನ್ಸ್ ಇಲ್ದೇ ಮತ್ತು ಅವನಿಗೇನು ಫೈನ್ ಕಟ್ಟೋದಕ್ಕಿಂತ ಫೈನ್ ಇನ್ ದ ಸೆನ್ಸು ಪೇ ಮಾಡೋದಕ್ಕಿಂತ ಮುಂಚೆನೇ ಎಷ್ಟು ಟೋಲ್ ಬರುತ್ತೆ ಅಷ್ಟು ಟೋಲ್ಗೂ ಎಷ್ಟು ಕ್ಯಾಶ್ ಬೇಕಾಗುತ್ತೆ ಮುಂಚೆನೇ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ನಿಮ್ಮದು ಯಾವುದು ಇದು ಇರೋದು ಅಂತೇಳಿ ಲೈಕ್ ಫಾಸ್ಟಾಗಿರೋದು ಅಂತೇಳ್ಬಿಟ್ಟು. ನೆಕ್ಸ್ಟ್ ಇನ್ನೊಂದೇನೋ ಪಾಯಿಂಟ್ ಹೇಳೋಣ ಅಂದ್ಕೊಂಡೆ. ಇನ್ನೊಂದು ಈ ಥರ ಹೆವಿ ವೆಹಿಕಲ್ಸ್ ಇರುತ್ತಲ್ಲ ಇದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಸ್ವಲ್ಪ ಮೇಂಟೈನ್ ಮಾಡಿ, ಜಾಸ್ತಿ ಮೇಂಟೈನ್ ಮಾಡಿ ಈವನ್ ಸ್ಲೋ ಮೂವಿಂಗಲ್ಲೂ ಕೂಡ. ಯಾಕಂದರೆ ಸಮ್ ಟೈಮ್ ಅವ್ರೇನು ಗಾಡಿ ಈವನ್ ಏನಾದ್ರು ಅಪ್ಸೈಡ್ ಏನಾದ್ರು ಹೋಗ್ತಾ ಇದ್ದರೆ ಸೊ ಅದು ಹೆವಿ ಇರುತ್ತೆ ಲೈಕ್ 15 ಟನ್ನು 20 ಟನ್ನು ಆ ಥರ ಇರುತ್ತೆ ಗಾಡಿ. ಸ್ವಲ್ಪ ಏನಾದ್ರು ಹಿಂದೆ ಬಂದುಬಿಟ್ರೆ ನಿಮ್ಗೆ ಕಷ್ಟ ಆಗುತ್ತೆ, ಅವಾಗ ಎಲ್ಲೂ ಜಾಗ ಇರಲ್ಲ, ಅವನು ಇನ್ನು ಮುಂದೆ ಬಂದಿಂದ ಬಂದು ಟಚ್ ಆಗ್ಬೋದು ಗಾಡಿ.
ಸೊ ನೀವೇ ಸ್ವಲ್ಪ ಸ್ವಲ್ಪ ಓಡಿಸ್ತಾ ಇದ್ದಾಗ ನಿಮಗೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ ಏನೇನು. ಬಟ್ ಕಲಿಯುವಂಥ ಸ್ಟೇಜಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿ, ಅಂದರೆ ಸ್ವಲ್ಪ ಹುಷಾರಾಗಿ ಓಡಿಸಿ. ಇವಾಗ ನಿಮಗೆ ಸ್ವಲ್ಪ ರೂಢಿ ಇದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕೇರ್ಲೆಸ್ ಆಗಿ ಓಡಿಸಿ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಹೆಂಗೋ ನಡೆದೋಗ್ಬಿಡುತ್ತೆ. ಮತ್ತು ಗಾಡಿ ಮೇಲೆ ನಿಮ್ಗೆ ಗ್ರಿಫ್ ಇರುತ್ತೆ, ನಿಮಗೆ ಇವನ್ ಡ್ರೈವಿಂಗೂ ಬರಲ್ಲ, ನೈಟ್ ಡ್ರೈವಿಂಗ್ ಗೊತ್ತಿಲ್ಲ, ಇನ್ನು ಹೆಂಗೋ ನಾನು ಓಡಿಸ್ತೀನಿ ಅಂತ ಹೇಳೋದ್ರೆ ದಯವಿಟ್ಟು ಆ ಥರ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಓಕೆ, ಇದೊಂದು ಪಾಯಿಂಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಇಲ್ಲಿ ನೋಡಿ, ನಾರ್ಮಲಿ ಈ ಟೋಲ್ಗಳಲ್ಲೆಲ್ಲ ಇವ್ರು ಇರ್ತಾರೆ, ಈ ಸ್ವಲ್ಪ ವಿಂಡೋ ಇದನ್ನೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಕೊಳ್ಳೋದು ಬೆಟರು. ಆ ಥರದ್ದೇನೋ ತೊಂದರೆ ಮಾಡಲ್ಲ, ಸಮ್ ಟೈಮ್ ಕಿರಿಕಿರಿ ಆಗ್ಬಿಡತ್ತೆ. ಸೊ ಇದು ಟೋಲಲ್ಲಿರೋದು, ಯಾವ ಟೋಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲೇನಾಗುತ್ತೆ ಅಂದರೆ ಇದಕ್ಕಿಂತ ಸ್ವಲ್ಪ ಹಿಂದೆ ಹಂಪ್ಸ್ ಇರುತ್ತೆ. ನೀವು ಮುಂದೆ ಒಂದು ಗಾಡಿ ಇದೆ ಅಂತ ಹೇಳಿದ್ರೆ ನೀವು ಒಂದು ವೀಲ್ ಮಾತ್ರ ಹಸಿದ್ರೆ ಅದು ಸಮ್ ಟೈಮ್ ಹಿಂದೆನೋ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಿಲ್ಲಿಸಿದರೆ ಹಿಂದೆನೇ ನಿಲ್ಲಿಸಿ, ಇಲ್ಲಾಂದರೆ ಆ ಹಂಪ್ಸನ್ನ ದಾಟಿಸ್ಬಿಟ್ಟು ನಿಲ್ಲಿಸಿ. ನೋಡಿ, ಇದು ಟೋಲ್ಗೆ ಫಾಸ್ಟ್ಯಾಗ್ ಇದೆ ನಂದು. ಸೊ ಆದರೂ ಕೂಡ ಅವ್ರದ್ದೇನೋ ಅಲ್ಲಿ ಗೇಟ್ ಹಾಕಿಲ್ಲ, ಏನೋ ವರ್ಕ್ ಆಗುತ್ತೆ ಮೋಸ್ಟ್ಲಿ, ಅದಾಗೇನೋ ಬಿಡ್ತಾ ಇದ್ದಾರೆ ಅವರಲ್ಲಿ. ಈವನ್ ಈ ಲೈಕ್ ಇವಾಗ ನಾನು ಕ್ರಾಸ್ ಮಾಡ್ತಾ ಇದ್ದೀನಲ್ವಾ, ಕ್ರಾಸ್ ಮಾಡಾದ್ಮೇಲೂ ಕೂಡ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕಂದರೆ ಲೆಫ್ಟ್ ಸೈಡಲ್ಲೂ ವೆಹಿಕಲ್ಸ್ ಬರುತ್ತೆ, ರೈಟ್ ಸೈಡಲ್ಲೂ ವೆಹಿಕಲ್ಸ್ ಬರ್ತಾ ಇರುತ್ತೆ. ಯಾಕಂದರೆ ನಾವು ಅಲ್ಲಿ ಒಂದು 5-6 ವೇ ಇರುತ್ತಲ್ವ ಇದಕ್ಕೆ ಟೋಲ್ ಇದಕ್ಕೆ. ಸೊ ಅವಾಗಲೂ ಕೂಡ ಸ್ವಲ್ಪ ಒಂದಿಷ್ಟು ಡಿಸ್ಟೆನ್ಸು ನೋಡಿ, ಈ ಥರ ಇಷ್ಟೊಂದು ಲಾರಿಗಳೇ ಬಂದುಬಿಡ್ತವೆ ಸಡನ್ನಾಗಿ. ಸೊ ಇಲ್ಲೂ ಕೂಡ ನಾವು ಹುಷಾರಾಗಿರ್ಬೇಕಾಗುತ್ತೆ. ಮತ್ತು ಇಲ್ಲೆಲ್ಲ ನಿಮಗೆ ಲೈಕ್ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, ಲೈಕ್ ನಾರ್ಮಲಿ ಟೋಲ್ ಗೇಟ್ ಪಕ್ಕ ಯಾವುದು ಟೀ ಸ್ಟಾಲು ಹೋಟೆಲ್ಸು ಈ ಥರದ್ದು ಇರುತ್ತೆ, ಅಲ್ಲಿ ನಿಲ್ಸೋಣ ಅಂತ ಟೋಲ್ ಕ್ರಾಸ್ ಆದಮೇಲೆ ನಿಲ್ಸೋಣ ಅಂತ ಪ್ಲಾನ್ ಮಾಡಿರ್ತಾರೆ ಕೆಲವೊಬ್ಬರು. ಸೊ ಸಡನ್ನಾಗಿ ಅವರು ಲೆಫ್ಟ್ ಏನೋ ಇದು ಮಾಡ್ತಾ ಹೋಗ್ಬೋದು. ಸೊ ಇನ್ನೊಂದು ಪಾಯಿಂಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಇನ್ ಕೇಸ್ ಏನಾರು ಒಂದು ಇನ್ಸಿಡೆಂಟ್ ಆಯಿತು ಅಥವಾ ಗಾಡಿ ಏನೋ ಟಚ್ ಆಯಿತು ಏನೋ ಅಂತಂದರೆ ಜಾಸ್ತಿ ಆರ್ಗ್ಯೂ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ. ಯಾಕಂದರೆ ನೀವೇನಾದ್ರು ಆರ್ಗ್ಯೂ ಮಾಡಿ, ನಿಮ್ಮದು ಸರಿ ಇರಲಿ ತಪ್ಪಿರಲಿ, ಬಟ್ ಸೈಲೆಂಟಾಗಿ ಏನೋ ಡಿಸ್ಪ್ಯೂಟನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬಿಟ್ಟವರು. ಯಾಕಂದರೆ ಹೇಳಲಿಕ್ಕಾಗಲ್ಲ ಯಾರ್ಯಾರು ಹಿಂಗಿರ್ತಾರೆ ಏನು ಅಂತೇಳ್ಬಿಟ್ಟು. ಸೊ ನೈಟಲ್ಲಿ ಯಾರೂ ನಿಮ್ಗೆ ಹೆಲ್ಪಿಗೆ ಬರದೇ ಇರ್ಬೋದು ಅಲ್ಲಿ ಆ ಮೂಮೆಂಟಲ್ಲಿ. ನೀವು ಒಬ್ಬರೇ ಏನಾದ್ರು ತುಂಬ ವಾಯ್ಸನ್ನು ರೈಸ್ ಮಾಡಿದರೆ ಸೊ ಹೊಡೆದ್ಬಿಟ್ಟು ಹೋಗ್ತಾ ಇರ್ತಾರೆ ಜನಗಳು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಆರ್ಗ್ಯೂ ಮಾಡ್ಕೊಬಿಡಿ, ಸರಿ ನಿಮ್ಮದೇ ಸರಿ ನಿಮ್ಮದೇ ಸರಿ ಅಂತ ಹೆಂಗೋ ಮ್ಯಾನೇಜ್ ಮಾಡಿಬಿಡಿ. ಸೊ ಐ ಥಿಂಕ್ ಇದು ನೈಸ್ ರೋಡಲ್ಲಿ ಅಲ್ಲ, ಐ ಥಿಂಕ್ ಇದು ತುಮಕೂರು ಆದ ನಂತರ ಬೆಂಗಳೂರು ರೋಡಲ್ಲಿ. ಇಲ್ಲಿ ವೆಹಿಕಲ್ ಜಾಸ್ತಿ ಇರುತ್ತೆ ನಿಮಗೆ, ಲಾರಿಗಳಿರ್ಬೋದು, ಕಾರ್ಗಳಿರ್ಬೋದು, ಬಸ್ಗಳು ಎಲ್ಲ. ಯಾಕಂದರೆ ಇಲ್ಲಿ ವೆಹಿಕಲ್ಗಳು ಜಾಸ್ತಿ ಹೆಂಗಂದರೆ ಈ ಕಡೆ ಎಲ್ಲ ಕಡೆಯಿಂದ ವೆಹಿಕಲ್ಸ್ ಬಂದುಬಿಡುತ್ತೆ. ಆ ಕಡೆ ಶಿವಮೊಗ್ಗ ಕಡೆಯಿಂದ ಬಂದಿರೋದು, ಈ ಕಡೆ ಹುಬ್ಬಳ್ಳಿ ಕಡೆಯಿಂದ ಬಂದಿರೋದು, ಈ ಥರ ಇರುತ್ತೆ. ನೋಡಿ, ಇಲ್ಲೇನೂ ಕಾಣಲ್ಲ, ಇಲ್ಲಿ ಬರೀ ಲೈಕ್ ಸಿಂಗಲ್ ರೋಡ್ ಇರೋದು. ಮತ್ತು ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ, ಇಲ್ಲ ಆ ಕಡೆ ಲೆಫ್ಟ್ ಸೈಡಲ್ಲಿ ಇದೆ, ತುಂಬ ಚಿಕ್ಕದಾಗಿರುತ್ತೆ, ಎರಡು ವೆಹಿಕಲ್ಗಳು ಮಾತ್ರ ಪಾಸ್ ಆಗುತ್ತೆ. ಸೊ ಈ ಥರ ಜಾಗದಲ್ಲಿ ತುಂಬ ಸ್ಲೋ ಆಗಿ ಡ್ರೈವ್ ಮಾಡಿ, ಯಾಕಂದರೆ ಆ ಕಡೆಯಿಂದನೂ ಬರ್ತಾ ಇರ್ತಲ್ಲ, ತುಂಬ ಕನ್ಫ್ಯೂಷನ್ ಇರುತ್ತೆ ಈ ಥರ. ಇನ್ ಕೇಸ್ ನಿಮಗೇನಾದ್ರು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ ಗೊತ್ತಾದರೆ, ಇಲ್ಲಿ ನೋಡಿ ಅಲ್ಲ ಒಂದು ಎರೋ ಮಾರ್ಕ್ ಥರ ಹಾಕಿದ್ದಾರೆ, ಅಂದರೆ ಲೆಫ್ಟ್ ತೊಗೊಳ್ಳಿ ಅಂತೇಳ್ಬಿಟ್ಟು. ಸೊ ಸಮ್ ಟೈಮ್ ಇಲ್ಲೆಲ್ಲ ಕನ್ಫ್ಯೂಷನ್ ಆಗೋ ಥರ ಇರುತ್ತೆ, ಇಲ್ಲಿ ಏನೂ ಗೊತ್ತೇ ಆಗಲ್ಲ ನೋಡಿ. ಇಲ್ಲೆಲ್ಲ ಫುಲ್ಲು ಡಾರ್ಕಲ್ಲಿದೆ ನೋಡಿ, ಎದುರುಗಡೆಯಿಂದ ಬರ್ತಾ ಇರೋ ಗಾಡಿಗಳು ಈ ಥರ ಸ್ವಲ್ಪ ಲೈಟ್ ಕಂಡುಬಿಡುತ್ತೆ. ಕೆಲವೊಂದು ಕಡೆ ಈ ರೋಡು ಮತ್ತು ಈ ಮಣ್ಣು ಇರುತ್ತಲ್ಲ ನೆಕ್ಸ್ಟ್ ದ ರೋಡ್, ಸೊ ಅಲ್ಲಿ ಗ್ಯಾಪ್ ತುಂಬ ಇರುತ್ತೆ. ಇಲ್ಲಿ ಚೆನ್ನಾಗಿದೆ ನೋಡಿ ರೋಡ್, ಈ ಥರ ರೋಡಲ್ಲಿ ಆರಾಮಾಗಿ ನಾವು ಕವರ್ ಮಾಡ್ಕೊಂಬಿಡ್ಬೋದು. ಇನ್ನೊಂದು, ಯಾವುದೇ ನಾವು ಈ ಥರ ನೈಟ್ ಡ್ರೈವಿಗೆ ಇದು ಮಾಡಿದಾಗ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನಾವು ಮುಂಚೆನೆ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡ್ಬೇಕು, ಎಷ್ಟು ನಮಗೆ ಬ್ರೇಕ್ ಬೇಕು ಆ ಥರದ್ದೆಲ್ಲ. ಸೊ ಇನ್ ಕೇಸ್ ಏನಾದ್ರು ನಾವು 25-50 ಕಿಲೋಮೀಟರ್ ಅಂದರೆ ಹೊಡೆದೇ ರೀಚಾಗಿ ಆರಾಮಾಗಿ ರೆಸ್ಟ್ ತೊಗೊಂಡ್ಬಿಡ್ಬೋದು. ಇಲ್ಲ ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಎಷ್ಟು ಬ್ರೇಕ್ ಬೇಕಾಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸೊ ಸಮ್ ಟೈಮು ಲೆಫ್ಟ್ ಟು ರೈಟಿಂದ ಯಾವುದೋ ಒಂದು ರೋಡ್ ಬಂದಿರುತ್ತೆ, ಇದೇನೋ ಹೇಳಲಿಕ್ಕಾಗಲ್ಲ, ಅಲ್ಲೂ ಕೂಡ ನೀವು ಸ್ವಲ್ಪ ಹುಷಾರಾಗಿ ಇದು ಮಾಡಬೇಕು.
ಇದು ಎಸ್ ಇದು ನೈಸ್ ರೋಡ್ ಟೋಲು ನೋಡಿ. ಇದು ಇಲ್ಲಿ ಇವರು ನೈಸ್ ರೋಡ್ ಟೋಲಲ್ಲಿ ಇವರು ಇದು ತಗೊಳ್ಳಲ್ಲ, ಲೈಕ್ ಸಾರಿ ಫಾಸ್ಟ್ಯಾಗ್ ಇಲ್ಲ ಅನ್ಸುತ್ತೆ ಅವ್ರದ್ದು ಮೋಸ್ಟ್ಲಿ. ನಾನು ಕ್ಯಾಶೇ ಪೇ ಮಾಡಿಬಿಟ್ಟು ಹೋಗಿರೋದು. ಬಟ್ ಒಂದ್ಸಲ ಏನೋ ಫಾಸ್ಟ್ಯಾಗ್ ಇದು ಮಾಡಿದ್ದು ನೆನಪಿದೆ ನನಗೆ, ಬಟ್ ಇವಾಗ ನಾನು ಕ್ಯಾಶೇ ಕೊಟ್ಟು ಬಂದಿರೋದು. ಇನ್ನೊಂದು, ಈ ಕ್ಯಾಶ್ ಇದು ಕೊಟ್ಟಾಗ ಈ ನೈಸ್ ರೋಡಲ್ಲಿ ನೀವೇನಾದ್ರು ಬರ್ತೀರಾ ಅಂತೇಳಿದ್ರೆ ನಿಮಗೊಂದು ರಿಸಿಪ್ಟ್ ಕೊಡ್ತಾರೆ. ಸೊ ಆ ರಿಸಿಪ್ಟನ್ನು ಹುಷಾರಾಗಿದೆ. ಇವಾಗ ನೀವು ಒಂದ್ಸಲ ನೀವು ಪೇ ಮಾಡ್ತೀರಾ, ಈಗ ಎಂಟ್ರ್ ಆಗಬೇಕಿದ್ರೆ ನೀವು ಪೇ ಮಾಡ್ತೀರಾ ಎಷ್ಟೋ ಸೋ ಆ್ಯಂಡ್ ಸೋ ಅಮೌಂಟು, ನಿಮಗೆ ರಿಸಿಪ್ಟ್ ಕೊಡ್ತಾರೆ. ಸೊ ಆ ರಿಸಿಪ್ಟು ನೀವು ಎಕ್ಸಿಟ್ ಆಗಬೇಕಿದ್ರೆ ಅದನ್ನು ತೋರಿಸ್ಬೇಕಾಗುತ್ತೆ. ಸೊ ಇನ್ ಕೇಸ್ ಏನಾದ್ರು ಮಿಸ್ ಆದರೆ ಮತ್ತೇನೋ ಪೇ ಮಾಡಬೇಕಾಗುತ್ತೆ ಅನಿಸುತ್ತೆ. ಸೊ ವೆಹಿಕಲ್ ನಂಬರೆಲ್ಲ ರಿಜಿಸ್ಟರ್ ಆಗಿರುತ್ತೆ, ಬಟ್ ಸುಮ್ಮನೆ ಏನಕ್ಕೆ, ನೀವು ಅದನ್ನೇ ಇದು ಮಾಡ್ಬೋದಲ್ಲ, ಇಟ್ಕೋಬೋದಲ್ಲ ಹುಷಾರಾಗಿ. ಅದು ನಿಮಗೆ ಕೈ ಹಾಕಿದ್ರೇ ಸಿಗೋ ಥರ ಇಟ್ಕೊಂಡ್ಬಿಡಿ ಒಂದು ಕಡೆಗೆಲ್ಲಾದರೂ, ಲೈಕು ಈ ಗೇರು ಇದ್ರ ಹತ್ರನೋ ಅಥವಾ ಇಲ್ಲಿ ಯಾವುದೋ ಯಾವುದೋ ಒಂದು ಕಡೆಗೆ. ಇನ್ನೊಂದೇನೋ ನೋಡಿದೆ ನಾನು ವೀಡಿಯೋ, ಯಾರೋ ಅಪ್ಲೋಡ್ ಮಾಡಿದ್ದು, ಐ ಥಿಂಕ್ ಎವ್ವಿನಲ್ಲ ಏನೋ ನೋಡಿದ್ದು. ಸೊ ಈ ನೈಸ್ ರೋಡಲ್ಲಿ ನೈಟಲ್ಲಿ ಯಾರೋ ಒಂದಿಷ್ಟು ರೋಡ್ಗೆ ಅಡ್ಡ ಆಗಿ ನಿಂತುಬಿಟ್ಟು ಲೈಕ್ ರಾಬ್ರಿ ಥರ ಮಾಡ್ತಾ ಇರೋದು. ಸೊ ಸ್ವಲ್ಪ ಅದನ್ನು ಹುಷಾರಾಗಿ ನೋಡ್ಕೊಂಬಿಡಿ. ಇನ್ ಕೇಸು ಆ ಥರ ಇದ್ದಾಗ ನೀವು ಸಿಂಗಲ್ ವೆಹಿಕಲನ್ನು ಹೋಗಲೇಬೇಡಿ. ಲೈಕ್ ಯಾವುದೋ ಒಂದು ಲಾರಿ ಬರ್ತಾಯಿರ್ತದೆ, ಸ್ವಲ್ಪ ಆ ಗ್ಯಾಪಲ್ಲಿ ನೀವು ಅಷ್ಟು ಇದರಲ್ಲಿ ಯಾವುದೋ ಒಂದು ವೆಹಿಕಲ್ ಜೊತೆಗೆ ಹೋದರೆ ನಿಮಗೆ ಒಂದಿಷ್ಟು ಇದು ಬರುತ್ತೆ, ಧೈರ್ಯ ಇರುತ್ತೆ. ನೋಡಿ ಇವಾಗ ಇವ್ನು ಕೊಡ್ತಾ ಇದ್ದಾನೆ ಇವಾಗ ರಿಸಿಪ್ಟು, ನಾನು ಪೇ ಮಾಡ್ತಾ ಇದ್ದೀನಿ. ಈ ಥರ ರಿಸಿಪ್ಟ್ ಕೊಟ್ಟಿರ್ತಾರೆ. ಸೊ ಇದು ನಮಗೆ ಈಸಿಯಾಗಿ ನಾವು ಡ್ರೈವ್ ಮಾಡ್ತಾನೆ ನಾವು ಸಿಗೋ ಥರ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟು ಎಕ್ಸಿಟಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಹಾಂ, ಅದು ಹೇಳ್ತಾ ಇದ್ನಲ್ವ, ಲೈಕ್ ರಾಬ್ರಿ ಥರ ಮಾಡಿಬಿಡ್ತಾರೆ. ಯಾವುದೋ ಒಂದು ಲಾರಿಗಳು ಏನೋ ಕಡಿಮೆ ಸ್ಪೀಡಲ್ಲಿ ಏನೋ ಹೋಗಲ್ಲ, ಆ್ಯಾವ್ರೇಜಾಗಿ ಒಂದು 50-60-70 ಆದರೂ ಹೋಗಿ ಹೋಗ್ತಾರೆ, ಇವನ್ನು ಕೆಲವು ಚಿಕ್ಕ ಗಾಡಿಗಳಾದರೂ. ಸೊ ಅದ್ರ ಜೊತೆಗಾದರೂ ನೀವು ಹೋಗಿ, ಇಲ್ಲಾಂದರೆ ಬೇರೆ ಯಾವುದೇ